ನಾನು ತುಂಬ ನಿದ್ದೆ ಮಾಡ್ತೀನಿ, ಯಾಕಂತ ಗೊತ್ತಿಲ್ಲ. ಇದೊಂದು ಕಾಯಿಲೆನಾ? ಉತ್ತರ ಸಿಕ್ಕಿಲ್ಲ. ಎಷ್ಟೊತ್ತು ಎದ್ದಿರ್ತೀನಿ ಗೊತ್ತಿಲ್ಲ. ಎಷ್ಟೊತ್ತು ಮಲಗಿರ್ತೀನಿ ಲೆಕ್ಕ ಹಾಕೋಕ್ಕಾಗ್ತಿಲ್ಲ. ನಾನು ತುಂಬ ನಿದ್ದೆ ಮಾಡಿದ ಕಾರಣ ಜಾಸ್ತಿ ಕನಸು ಕಾಣ್ತೀನಿ. ಎದ್ದು ಯೋಚನೆ ಮಾಡಿದಾಗ ಅದು ಕನಸ ಇಲ್ಲ ವಾಸ್ತವದಲ್ಲಿ ನಡೆದಿತ್ತೋ ಅದೂ ಗೊತ್ತಿಲ್ಲ. ನಮ್ಮ ಸ್ಟಕ್ ಬಿಟ್ವೀನ್ ದಿ ಥಾಟ್ಸ್ ಆಫ್ ಡ್ರೀಮ್ಸ್ ಆ್ಯಂಡ್ ರಿಯಾಲಿಟಿ. ಕನಸು ಯಾವುದು ವಾಸ್ತವ ಯಾವುದು ಒಂದೂ ಗೊತ್ತಾಗ್ತಿಲ್ಲ. ಬ್ರಷ್ ಮಾಡಿಲ್ಲ, ಮುಖ ತೊಳೆದಿಲ್ಲ, ಅದು ಹೇಗೋ ಮನ್ಸು ಬರುತ್ತೆ ತಿನ್ನಕ್ಕೆ? ಎದ್ದಿದ್ದೀಗ 2 ಗಂಟೆಗೆ, ಹೋಗಿ ಬ್ರಷ್ ಮಾಡ್ಕೋಬಾ. ನಾನು ಇವಾಗ ತಾನೇ ಬ್ರಷ್ ಮಾಡ್ಕೊಂಡು ಬಂದಲ್ಲ, ಆದರೂ ಬ್ರಷ್ ಮಾಡಿಲ್ಲ ಅಂತ ಏನಕ್ಕೆ ಬೈತಾನೆ? ಏನಣ್ಣ ಸೂಪರಾಗಿ ಪಲಾವ್ ಮಾಡಿದ್ಯಾ? ಯೂಟ್ಯೂಬಾ ಹೋಟೆಲ್ಲಾ? ಹೋಟೆಲ್. ನೀನೇ ಯೂಟ್ಯೂಬ್ ನೋಡ್ಕೊಂಡು ಅವತ್ತಿನ ಥರ ಮಾಡ್ಬೋದಿತ್ತಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ, ಈಗ ತಿನ್ನು. ನಮ್ಮ ಅಣ್ಣನ ಹೆಸರು ನಿವೇದ್. ಯಾವಾಗಲೂ ಓದ್ತಿರ್ತಾನೆ, ಜಾಬ್ಸ್ಗೆಲ್ಲ ಅಪ್ಲೈ ಮಾಡ್ತಿರ್ತಾನೆ, ಅಡುಗೆ ಮಾಡ್ತಿರ್ತಾನೆ, ಮೆಡಿಟೇಟ್ ಮಾಡ್ತಿರ್ತಾನೆ. ಇವನು ಮಾತು ಕಮ್ಮಿ, ಕೆಲಸ ಜಾಸ್ತಿ. ನಾನು ಅಷ್ಟೇ, ಮಾತು ಕಮ್ಮಿ ನಿದ್ದೆ ಜಾಸ್ತಿ. ಈ ಕನಸು ಅಂದರೆ ಏನು? ನಾವು ಕಂಡಿದ್ದ ಕನಸನ್ನ ನನಸು ಮಾಡ್ಕೋಬೇಕಂತ ಹೋಗೋ ದಾರಿನ ಅದೇ ಇರಬೇಕು. ಆದರೆ ನನ್ನ ಜೀವನದಲ್ಲಿ ಕನಸೇ ಬರಬಾರ್ದು ಅನ್ನಿಸ್ತಿದೆ. ಈ ಕನಸು ವಾತ್ಸವ ಇದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಆರವ್, ನಂಗೆ ಕೆಲಸ ಸಿಕ್ತು ಬೆಂಗಳೂರಲ್ಲಿ, ತಿಂಗಳಿಗೆ 50,000 ಸಂಬಳ. ನಿಜನಣ್ಣ, ಕಂಗ್ರ್ಯಾಚುಲೇಷನ್ಸ್, ತುಂಬಾ ಖುಷಿ ಆಯ್ತು. ನೀನು ಇಷ್ಟಿನ ಕಷ್ಟಪಟ್ಟಿದ್ಕು ಒಳ್ಳೆ ಕೆಲಸ ಸಿಕ್ತು ಬಿಡು. ನನ್ನ ನಿದ್ದೆನೂ ಜಾಸ್ತಿ ಆಗ್ತಿದೆ, ಅದಕ್ಕೆ ಕನಸುಗಳು ಜಾಸ್ತಿ ಆಗ್ತಿವೆ. ನಿದ್ದೆ ತಡೆದ್ರೆ ಕನಸು ತಡಿಬೋದು, ಆದರೆ ನಿದ್ದೆನೇಗೆ ತಡೆಯೋದು ಗೊತ್ತಾಗ್ತಿಲ್ಲ, ಬರೀ ಯೋಚನೆ. ಅಣ್ಣ ಏನು ಮಾಡ್ತಿದ್ಯಾ? ಸುಮ್ಮನೆ ಹಿಂಗೆ ಪೇಂಟ್ ಮಾಡ್ತಾ ಇದ್ದೆ, ಹೇಳು. ಅಣ್ಣ ಕನಸಂದ್ರೇನು? ನಾವು ಕಂಡಿದ್ದ ಕನಸೆಲ್ಲ ನಿಜ ಆಗುತ್ತಾ? ಕನಸು ಡ್ರೀಮ್ ಅಂದರೆ ನಾವು ಸ್ಲೀಪ್ ಸ್ಟೇಟ್ಗೆ ಹೋದಾಗ ಕಾಣುವಂಥ ಆ್ಯಕ್ಟಿವಿಟೀಸ್. ನಾವು ನಿದ್ದೆ ಮಾಡುವಾಗ ಕಾಣುವಂಥದ್ದೇ ಕನಸು. ನಾವು ಕನಸು ಕಾಣಬೇಕಾ? ಹೌದು ಕಾಣಬೇಕು, ದೊಡ್ಡದಾಗಿ ಕಾಣಬೇಕು. ಅದು ರಿಯಾಲಿಟಿಲಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದರೆ ಕಂಡಿದ್ದ ಕನಸು ಪ್ರಕಾರ ನಮ್ಮ ಹಾರ್ಡ್ ವರ್ಕ್ ಇರಬೇಕು, ಅವಾಗಲೇ ನಮ್ಮ ಕನಸನ್ನ ಮುಟ್ಬೋದು. ಸಕ್ಕದಾಗೆಲ್ಲೇನ, ಒಂದು ನಿಮಿಷ ಬಂದೆ. ಅಪ್ಪ ನಮ್ಮ ಅಣ್ಣ ಹೇಳ್ತಿರೋದು ಕೇಳಿದ್ರೆ ನನ್ನ ಕನಸಿನಲ್ಲಿ ಇದೀನ ಅನ್ಸ್ಬಿಡ್ತು. ಈ ಸಲ ಮೊದಲನೇ ತಿಂಗಳ ಸಂಬಳದಲ್ಲಿ ಏನ್ ಕೊಡ್ತೀಯ ನನಗೆ? ಏನು ಮೊದಲನೇ ತಿಂಗಳ ಸಂಬಳನ? ಹ್ಞೂ, ನಿಮಗೆ ಕೆಲಸ ಸಿಕ್ತಲ್ಲ ಬೆಂಗಳೂರಲ್ಲಿ. ಏನು ಕನಸು ಕಾಣ್ತಾ ಇದೆಯಾ? ಯಾವ ಕೆಲಸನೂ ಸಿಕ್ಕಿಲ್ಲ, ಏನೂ ಇಲ್ಲ. ಇದು ಕನಸಾ? ಡೇ ಬೈ ಡೇ ಇಟ್ ಈಸ್ ಬಿಕಮಿಂಗ್ ಸೀವಿಯರ್. ಐ ಥಿಂಕ್ ಐ ವಿಲ್ ಫೇಸ್ ಎ ಸೀರಿಯಸ್ ಪ್ರಾಬ್ಲಮ್ ಇನ್ ಫ್ಯೂಚರ್ ಡೇಸ್. ಈಗ ನಾನು ನಮ್ಮ ಅಣ್ಣಂಗೆ ಹೇಳಿದ್ರೆ ಏನೋ ಬೈದ್ಬಿಟ್ಟು ಸುಮ್ಮನಾಗ್ತಾನೆ, ಆದರೆ ಮುಂದೆ ನಾನು ಹೊರಗಿನ ಸಮಾಜಕ್ಕೆ ಹೇಳಿದ್ರೆ ಹುಚ್ಚ ಅಂತಾರ ಇಲ್ಲ ನಾನು ನಿದ್ದಂಗೆ ಸ್ವೀಕರಿಸ್ತಾರ? ಏನ್ ಮಚ್ಚ ಆರಾಮಾಗಿ ಕೂತಿದ್ಯಾ? ನಮ್ಮ ಅಣ್ಣನ ಮದುವೆ ಎಲ್ಲ ಚೆನ್ನಾಗಿ ನಡೀತಾ? ನಮ್ಮ ಅಣ್ಣ ಮದುವೆ ಅಲ್ಲ ಕಣ, ಥರ್ಡ್ ಅಣ್ಣ ಮದುವೆ. ನೀನೇ ಬಂದಿದ್ಯಲ್ಲ, ಇದ್ಯಾಕೆ ಹಿಂಗೆ ಕೇಳ್ತಿದ್ಯಾ? ಅಲ್ಲ ನಿಜ, ನಿಜ ರಿಯಾಲಿಟಿಲಿ ಆಗಿದ್ದು ತರುಣನ ಮದುವೆ, ಡ್ರೀಮ್ಸ್ ಅಲ್ಲಿ ಆಗಿದ್ದು ಇವರಣ್ಣನ ಮದುವೆ. ಓಕೆ ಓಕೆ ಮಗ, ನೀನು ಕನಸು ಕಾಣ್ತೀಯಾ? ಹ್ಞೂ ಮಚ್ಚ, ಬೆಳಗ್ಗೆ ಎದ್ದು ಬಾತ್ರೂಮಲ್ಲಿ ಯೋಚನೆ ಮಾಡ್ತಿದ್ರೆ ಜ್ಞಾಪಕಕ್ಕೆ ಬರಲ್ಲ ಬರ್ತಿ ಮಗನ್ನು. ನಿಮಗೆ ನನಗೆ ಫುಲ್ ಕನ್ಫ್ಯೂಷನ್. ಅಣ್ಣ ಏನು? ನಂಗೀಗ 2,000 ಬೇಕಿತ್ತು, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು. ನನ್ನ ಹತ್ರ ಇಲ್ಲ. ನಿನ್ನ ಹತ್ರ ಇದೆ, ಸುಳ್ಳು ಹೇಳ್ಬೇಡ. ನಾನು ಪರ್ಸಲ್ ನೋಡಿದೆ. ಮತ್ತೆ ತಗೋಬೇಕಾಗಿತ್ತು? ನೀನು ಕೇಳಿ ತಗೊಳೋಣ ಅನ್ಕೊಂಡೆ. ಸಾರಿ, ಆ ದುಡ್ಡು ನಂಗೆ ಬೇಕಿತ್ತು, ನಾನು ಕೊಡಲ್ಲ. ಈಗ ಕೊಡ್ತೀಯ ಹೆಂಗೆ? ಇಲ್ಲ ಯಾರು ಕೊಡಲ್ಲ.
ಏನೋ ನಿಂದು ಅಣ್ಣ, ಬೆಸ್ಟ್ ಮಾಡ್ಕೊಂಬಂದೆ ತಿಂಡಿಯಲ್ಲಿ. ಅಲ್ಲೇ ಟೇಬಲ್ ಮೇಲೆ ಇದೆ ನೋಡೋ, ಸುಮ್ಮನೆ ಕಾಟ ಕೊಡ್ತೀಯಲ್ಲ ಮಲಗಿರೋನಿಗೆ. ನಾನು ನಮ್ಮ ಅಣ್ಣಂಗೆ ಕಾಟ ಕೊಡ್ತಿದ್ದೆ ಅನಿಸುತ್ತೆ. ಈಗ ಅವನು ನನ್ನ ಬಿಟ್ಟು ಬೆಂಗಳೂರಲ್ಲೇ ಇದ್ದಾನೆ, ಯಾಕಂದರೆ ಅವನಿಗೆ ನಿಜವಾಗ್ಲೂ ಬೆಂಗಳೂರಲ್ಲೇ ಕೆಲಸ ಸಿಕ್ತು. ತುಂಬ ಖುಷಿಯಾಗಿರ್ತಾನೆ ಅಂದ್ಕೊಂಡಿದ್ದೀನಿ. ವಾರಕ್ಕೊಂದಿನ ಬರ್ತಾನೆ, ಮತ್ತೆ ಯೂಟ್ಯೂಬಲ್ಲೇ ನೋಡ್ಕೊಂಡು ಪಲಾವ್ ಮಾಡ್ಕೊಟ್ಟು ಹೋಗ್ತಾನೆ. ಅವನಲ್ಲಿ ಕಷ್ಟಪಟ್ಟು ದುಡಿತಿದ್ದಾನೆ, ಆದರೆ ನಾನಿಲ್ಲಿ ನಿದ್ದೆ, ಕನಸು, ವಾತ್ಸವ ಎಂಬ ಜಂಜಾಟದಲ್ಲಿ ಸಿಗಾಕೊಂಡಿದ್ದೀನಿ. ಡಾಕ್ಟ್ರ ಹತ್ರ ಹೋಗೋಕೆ ಭಯ. ಈ ಥರ ನನಗೆ ಮಾತ್ರ ಆಗ್ತಿದೆಯಾ, ಇಲ್ಲ ಪ್ರಪಂಚದಲ್ಲಿ ಈ ಥರ ಯಾರಿಗಾದರೂ ಆಗಿದೆಯಾ, ಆಗ್ತಿದೆಯಾ ಗೊತ್ತಿಲ್ಲ. ನನಗೆ ಉತ್ತರ ಸಿಗ್ತಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ನೀವೇ ಹೇಳಬೇಕು. ಲೈಕ್ ಪೋಸ್ಟ್ ಇಟ್ ಇನ್ ಸೋಷಿಯಲ್ ಮೀಡಿಯಾ. ಐ ಹೋಪ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ಮೈ ಆನ್ಸರ್ಸ್.